ರಕ್ಷಕನು ಒಡೆಯನು ಆದ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನನ್ನ ಎಲ್ಲಾ ಸಹೋದರ ಸಹೋದರಿಯರನ್ನು ವಂದಿಸುತ್ತಾ ವಾಲ್ಯೂಮ್ ಸ್ಟಡಿ 6 ನೂತನ ಸೃಷ್ಟಿ ಅಧ್ಯಾಯ 13 ನೂತನ ಸೃಷ್ಟಿಯ ತಂದೆ ತಾಯಿಗಳ ಅವಶ್ಯಕ ಕರ್ತವ್ಯಗಳು ಪುಟ 293. ಎರಡು ತತ್ವಗಳು ನಮ್ಮ ಮಾರ್ಗದರ್ಶನ ನೀಡಬೇಕು. ಎಲ್ಲಕ್ಕಿಂತ ಮೊದಲಿಗೆ ದೇವರ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಪ್ರೀತಿ, ಮತ್ತು ಈ ಪ್ರೀತಿಯು ದೇವರ ವಾಕ್ಯದ ಮೇರೆಗೆ ಇರತಕ್ಕದ್ದು. ಎರಡನೆಯದಾಗಿ ದೇವರ ವಾಕ್ಯವನ್ನು ಅಧಿಕಾರ ಮತ್ತು ಬೋಧನೆಯ ಮೂಲಕ ನಿರಂತರವೂ ಮೊರೆ ಹೋಗಬೇಕು. ಇದಕ್ಕೂ ಹೆಚ್ಚಾಗಿ ಎಲ್ಲ ತಂದೆ ತಾಯಿಗಳು ವಿಚಾರ ಯೋಗ್ಯವಾಗಿ ಪರಿಶೀಲಿಸಿ ತಮ್ಮ ಮಕ್ಕಳನ್ನು ಉಪಚರಿಸತಕ್ಕದ್ದು. ಅವರು ಸರಿಯಾದ ರೀತಿಯಲ್ಲಿ ತರಬೇತಿ ಪಡೆದ ಮಕ್ಕಳಾಗಿರಬಹುದು, ಇಲ್ಲದಿರಬಹುದು. ಅವರು ತಂದೆ ತಾಯಿಗಳು ತಮ್ಮ ವಿಚಾರಣಾ ಶಕ್ತಿಯನ್ನು ಮತ್ತು ನಿರ್ಣಯಗಳನ್ನು ಗೌರವಿಸುತ್ತಾರೆ ಮತ್ತು ಈ ಗುಣಲಕ್ಷಣಗಳೊಂದಿಗೆ ತಮ್ಮೊಡನೆ ವ್ಯವಹರಿಸಲು ಪ್ರಯತ್ನಿಸುತ್ತಾರೆ ಎಂಬುದನ್ನು ಗ್ರಹಿಸತಕ್ಕದ್ದು. ವಿಶೇಷವಾಗಿ ಮಕ್ಕಳು ಬೆಳೆದು ಪುರುಷ ಅಥವಾ ಸ್ತ್ರೀ ಸ್ಥಿತಿಯನ್ನು ತಲುಪುವುದು ಅರಿಕೆಗೆ ಒಂದು ಕಾರಣವಾಗಿದ್ದು ಅದೇ ಪ್ರಮಾಣದ ರಭಸದಲ್ಲಿ ಭೌತಿಕ ದಂಡನೆಯನ್ನು ತೊರೆಯಬೇಕಾಗುವುದು. ನಾವೀಗ ನೋಡಿರುವ ನ್ಯಾಯದ ತತ್ವವು ಪ್ರತಿಯೊಬ್ಬ ಮಾನವ ಜೀವಿಯಲ್ಲಿಯೂ, ವಿಶೇಷವಾಗಿ ನ್ಯಾಯದ ತಿಳುವಳಿಕೆಯು ಸ್ವಾರ್ಥದೊಂದಿಗೆ ಸಹಕರಿಸುವುದಾದಲ್ಲಿ ಸ್ವಲ್ಪ ಮಟ್ಟಿಗಾದರೂ ಕಂಡುಬರಬೇಕು. ಈ ರೀತಿಯಲ್ಲಿ ಪುರುಷ ಅಥವಾ ಸ್ತ್ರೀಯ ಮನಸ್ಸನ್ನು ತಲುಪಿದ ನಂತರ ಮಕ್ಕಳು ಸಹಜ ಪ್ರವೃತ್ತಿಯಿಂದ ತಾವು ಒಂದು ಶ್ರೇಣಿಯನ್ನು ತಲುಪಿದ್ದೇವೆಂದು ಭಾವಿಸುತ್ತಾರೆ. ಅವರನ್ನು ಇನ್ನು ಮುಂದೆ ಮಕ್ಕಳಂತೆ ಕಾಣುವ ಅಗತ್ಯವಿಲ್ಲ, ಅವರನ್ನು ಸಂಗಾತಿಯಂತೆ ಕಾಣಬೇಕಾಗುವುದು. ಅವರ ಮೇಲೆ ಯಾವ ರೀತಿಯ ಅಧಿಕಾರವನ್ನು ಚಲಾಯಿಸದೆ ಅವರನ್ನು ವಿನಂತಿಸಿಕೊಳ್ಳಬೇಕಾಗುವುದು. ಅವರು ಸಂಪಾದಿಸುವ ಹಣದ ಖರ್ಚು ವೆಚ್ಚಗಳ ಬಗ್ಗೆ ಕಟ್ಟುನಿಟ್ಟಾಗಿ ಪ್ರಶ್ನಿಸದೆ ಹಿಂದಿಗಿಂತ ಹೆಚ್ಚಾಗಿ ಅವರ ನಿರ್ಣಯಗಳಿಗೆ ವ್ಯಕ್ತಿತ್ವಕ್ಕೆ ಅನುಮತಿಸಬೇಕಾಗುತ್ತದೆ. ಪ್ರೀತಿಸುವ ಬುದ್ಧಿವಂತ ಮತ್ತು ನ್ಯಾಯನಿಷ್ಠ ತಂದೆ ತಾಯಿಗಳು ಪ್ರಬುದ್ಧತೆಯ ಈ ಹಕ್ಕುಗಳನ್ನು ಮೀರುವ ಪ್ರಯತ್ನ ಮಾಡಬಾರದು. ಬದಲಾಗಿ ಅಂತಹ ಸಮಯದಿಂದ ಮಕ್ಕಳೊಂದಿಗೆ ಸ್ವಂತ ತಮ್ಮ ಅಥವಾ ತಂಗಿಯೊಂದಿಗೆ ಸಲಹೆಗಾರರಂತೆ ಅಥವಾ ಉತ್ತಮ ಸ್ನೇಹಿತರಂತೆ ವರ್ತಿಸಬೇಕಾಗುವುದು. ಒಳ್ಳೆಯ ತಂದೆ ತಾಯಿಗಳು ಕೆಲವೊಮ್ಮೆ ಈ ವಿಷಯದಲ್ಲಿ ಬುದ್ಧಿಹೀನರಂತೆ ಮತ್ತು ಅನ್ಯಾಯಗಾರರಂತೆ ವರ್ತಿಸುತ್ತಾರೆ ಮತ್ತು ಅವರಿಗೆ ಮಕ್ಕಳು ಗ್ರಹಿಸಿದ ಅಧಿಕಾರದ ದುರುಪಯೋಗ ಪಡಿಸಿಕೊಳ್ಳುತ್ತಾರೆ. ಅವರು ಮಕ್ಕಳ ನೂತನ ಪುರುಷ ಅಥವಾ ಸ್ತ್ರೀಯ ಸ್ಥಿತಿಯನ್ನು ಅಲಕ್ಷಿಸುತ್ತಾರೆ ಮತ್ತು ತಮ್ಮ ಆಜ್ಞಾರ್ಥಕವಾಗಿದ್ದ ಅಧಿಕಾರವನ್ನು ಹಿಂದಿನಂತೆ ಈಗಲೂ ಶಾಶ್ವತಗೊಳಿಸಲು ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಇದಕ್ಕೆ ಜಯ ದೊರೆಯುತ್ತದೆ, ಆದರೆ ಇದು ಎಂದಿಗೂ ಅವರ ಅಥವಾ ಅವರ ಮಕ್ಕಳ ಪ್ರಯೋಜನಾರ್ಥವಾಗಿರುವುದಿಲ್ಲ ಎಂದು ನಾವು ನಂಬುತ್ತೇವೆ. ಮಕ್ಕಳ ನಮ್ರತೆಯನ್ನು ನಾವು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೇವೆಂದು ಅವರಿಗೂ ತಿಳಿದಿದೆ, ಅವರ ಮಕ್ಕಳಿಗೂ ಇದರ ಅರಿವಿದೆ. ಮಕ್ಕಳು ಒಂದು ವೇಳೆ ತಿರುಗಿ ಬೀಳಲು ಸಿದ್ಧರಾದಲ್ಲಿ ಸಂಗತಿಗಳು ಬೇರೆ ರೀತಿಯಲ್ಲಿ ತ್ವರಿತವಾಗಿ ಕ್ರಮಪಡಿಸಲಾಗುತ್ತದೆ. ಅವರು ಅನುಸರಿಸುತ್ತಿರುವ ಕ್ರಮದ ಬಗ್ಗೆ ಮಕ್ಕಳಿಗಿರುವ ನಿಜವಾದ ಮಮತೆಗೆ ಧಕ್ಕೆಯುಂಟ ಮಾಡುವುದಾಗಿದೆ ಎಂದು ತಿಳಿದುಕೊಳ್ಳತಕ್ಕದ್ದು. ಮಕ್ಕಳು ತಮ್ಮ ತಂದೆ ತಾಯಿಗಳ ನಡತೆಯಲ್ಲಿ ಕಂಡುಬರುವ ಸ್ವಾರ್ಥತೆ ಮತ್ತು ಅನ್ಯಾಯವನ್ನು ಕಾಣುತ್ತಾರೆ. ಈ ಮೊದಲು ಈ ಚಿತ್ತವೃತ್ತಿಯನ್ನು ಅವರು ವಿಭಿನ್ನವಾಗಿ ಗುರುತಿಸಿದ್ದರು. ಮಕ್ಕಳ ಮೇಲಿನ ಉಚಿತವಾದ ಪ್ರೀತಿಯನ್ನು ಬೇರಿನ ಮಟ್ಟದಲ್ಲಿಯೇ ಸತ್ವಹೀನಗೊಳಿಸಿದಂತಾಗುತ್ತದೆ. ತಂದೆ ತಾಯಿಗಳು ಅಂತಹ ಕ್ರಮವು ತಾತ್ಕಾಲಿಕವಾಗಿ ಜಯ ಪಡೆದರೂ ಸಾಯುವುದರೊಳಗಾಗಿ ತಮ್ಮ ತಪ್ಪನ್ನು ತಿಳಿದುಕೊಳ್ಳಬೇಕು. ಪ್ರಬುದ್ಧತೆಯ ವರ್ಷಗಳು ತಲುಪುತ್ತಿದ್ದಂತೆಯೇ ತಂದೆ ತಾಯಿಗಳ ಬಗ್ಗೆ ಅವರಿಗಿರಬೇಕಾದ ಹಂಗು ಮುಗಿದು ಹೋಗುವುದು ಎಂಬ ಅರ್ಥವನ್ನು ನೀಡುತ್ತಿಲ್ಲ. ಇದಕ್ಕೆ ವ್ಯತಿರಿಕ್ತವಾಗಿ ನಾವು ಪ್ರಪಂಚದ ನಾಗರಿಕ ಕಾನೂನುಗಳೊಂದಿಗಿರುವ ಸಾಮರಸ್ಯವನ್ನು ಎತ್ತಿ ಹಿಡಿಯುತ್ತೇವೆ. ಇದರ ಪ್ರಕಾರವಾಗಿ ತಂದೆ ತಾಯಿಗಳು ಬದುಕಿರುವವರೆಗೆ ಮಕ್ಕಳು ಅವರ ಪಾಲನೆಗೆ ಬದ್ಧರಾಗಿರುತ್ತಾರೆ. ಮಕ್ಕಳು ಅವರ ಅಗತ್ಯತೆಗಳನ್ನು ಒದಗಿಸುವ ಶಕ್ತಿ ಹೊಂದಿಕೊಂಡಿರುತ್ತಾರೆ. ನಮ್ಮ ವಾದವೇನೆಂದರೆ ಮಕ್ಕಳ ಪ್ರಬುದ್ಧತೆಗೆ ಮುನ್ನ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲೆ ಪೂರ್ಣ ನಿಯಂತ್ರಣವಿರುತ್ತದೆ. ಪ್ರಬುದ್ಧತೆ ಪಡೆದ ಮಕ್ಕಳಿಗೆ ಸ್ವಂತ ವ್ಯಕ್ತಿತ್ವ, ವ್ಯಕ್ತಿ ವೈಶಿಷ್ಟ್ಯತೆ ಇವುಗಳು ಇರುತ್ತವೆ. ಇದನ್ನು ನಾವು ಗುರುತಿಸಿ ಇವುಗಳಿಗೆ ಮೊರೆ ಹೋಗಬೇಕು. ತಂದೆ ತಾಯಿಗಳಿಗೆ ಬೇಕಾದುದನ್ನು ಒದಗಿಸುವುದು ಮಕ್ಕಳ ಕರ್ತವ್ಯ ಮತ್ತು ಇವುಗಳನ್ನು ಅವರು ನಿಷ್ಠೆಯಿಂದಲೂ ಪ್ರೀತಿಯಿಂದಲೂ ಒದಗಿಸಬೇಕು.
ಪ್ರಾಯದ ತಂದೆ ತಾಯಿಗಳಿಗೆ ಬೇಕಾದ ಸಹಾಯಗಳನ್ನು ಒದಗಿಸುವುದು, ಅದೇ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಅವರ ಬಾಲ್ಯ ಪ್ರಾಯದಲ್ಲಿ ತೋರಿದ ಪಾಲನೆ ಮತ್ತು ಒದಗಿಸಿಕೊಟ್ಟ ಸಹಾಯಗಳಿಗೆ ಅನುಸಾರವಾಗಿಯೇ ಇರುತ್ತದೆ. ನ್ಯಾಯವಾದ ರೀತಿಯಲ್ಲಿ ಮಕ್ಕಳಿಗೆ ಒದಗಿಸುವ ಸಾಮರ್ಥ್ಯ ಉಂಟಾಗುವಾಗ ಅದನ್ನು ಪ್ರೀತಿಪೂರ್ವಕವಾಗಿ ಪಾಲಿಸಿದ ತಂದೆ ತಾಯಿಗಳನ್ನು ಖಂಡಿತವಾಗಿಯೂ ಬಹಳ ಅಪರೂಪವಾಗಿ ಅವರಿಗೆ ಕೊರತೆಯನ್ನುಂಟು ಮಾಡುತ್ತಾರೆ ಎಂಬುವಂಥದ್ದೇ.